ಗ್ಯಾಸ್ ಕನೆಕ್ಷನ್ ಎನ್ನುವುದು ಇಂದು ಎಲ್ಲರಿಗೂ ಅಗತ್ಯವಾಗಿ ಬೇಕಾಗುತ್ತೆ. ಮನೆಯ ಅವಶ್ಯಕತೆಗಳಲ್ಲಿ ಗ್ಯಾಸ್ ಸಂಪರ್ಕ ಒಂದು. ಆದರೆ ಗ್ಯಾಸ್ ಬಳಸುವಾಗ ಕೆಲವೊಂದು ಎಚ್ಚರಿಕೆಗಳನ್ನು ಪಾಲಿಸುವುದು ಅಗತ್ಯ, ಇಲ್ಲವಾದರೆ ಅನಾಹುತ ಸಂಭವಿಸಬಹುದು. ಗ್ಯಾಸ್ ಬಳಕೆಯಲ್ಲಿ ನಾವು ತೋರುವ ನಿರ್ಲಕ್ಷ್ಯಕ್ಕೆ ದೊಡ್ಡ ಬೆಲೆ ತೆರಬೇಕಾಗಬಹುದು. ಗ್ಯಾಸ್ ಸಿಲಿಂಡರ್, ಸ್ಟೌವ್ ಮತ್ತು ಪೈಪ್ ಬಗ್ಗೆ ಸರ್ಕಾರ ಸೂಚಿಸುವ ಎಚ್ಚರಿಕೆಯನ್ನು ಗಮನಿಸಿ ಅದನ್ನು ಪಾಲಿಸಬೇಕು. ಗ್ಯಾಸ್ ಸಿಲಿಂಡರ್ ನಮ್ಮ ಮನೆಗಳಲ್ಲಿ ಅಡುಗೆ ಮಾಡುವುದಕ್ಕೆ ಬಳಸುವ ಪ್ರಮುಖವಾದ ಸಾಧನವಾಗಿದೆ. ಆದರೆ ಗ್ಯಾಸ್ ಸಿಲಿಂಡರ್ ಬಳಸುವಾಗ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುವುದು ಬಹಳನೇ ಮುಖ್ಯ. ಗ್ಯಾಸ್ ಸಿಲಿಂಡರ್ನ ಸುರಕ್ಷತೆಗಾಗಿ ಗ್ಯಾಸ್ ಪೈಪ್ನ ಮುಕ್ತಾಯದ ದಿನಾಂಕವನ್ನು ಪರಿಶೀಲಿಸುವುದು ಕೂಡ ಮುಖ್ಯವಾಗಿದೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಸಿಲಿಂಡರ್ ಸಿಡಿಯುವ ಅಪಾಯವಿದೆ. ಈ ವಿಡಿಯೋದಲ್ಲಿ ಗ್ಯಾಸ್ ಪೈಪ್ನ ಮುಕ್ತಾಯದ ದಿನಾಂಕವನ್ನು ಹೇಗೆ ಸುಲಭವಾಗಿ ಪರಿಶೀಲಿಸಬಹುದು ಎಂದು ಹೇಳ್ತೇವೆ. ಗ್ಯಾಸ್ ಪೈಪನ್ನು ರಬ್ಬರ್ನಿಂದ ತಯಾರಿಸಲಾಗುತ್ತೆ. ಆದರೆ ಸಮಯ ಕಳೆದಂತೆ ರಬ್ಬರ್ ಹದಗೆಡುವ ಸಾಧ್ಯತೆ ಇರುತ್ತೆ. ಇದರಿಂದ ಅನಿಲ ಸೋರಿಕೆಯ ಅಪಾಯವೂ ಹೆಚ್ಚು. ಗ್ಯಾಸ್ ಲೀಕ್ ಬೆಂಕಿ ಮತ್ತು ಗಂಭೀರ ಅಪಘಾತಗಳಿಗೆ ಕಾರಣವಾಗಬಹುದು. ಇದರಿಂದ ಜೀವಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟ ಸಂಭವಿಸಬಹುದು. ಆದ್ದರಿಂದ ಗ್ಯಾಸ್ ಪೈಪನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸಬೇಕು. ಪೈಪ್ನ ಎಕ್ಸ್ಪೈರಿ ಡೇಟ್ ಮುಗಿದಿದೆಯೇ ಅಂತ ನಿಮಗೆ ತಿಳಿದಿಲ್ಲದಿದ್ದರೆ ಇಲ್ಲಿ ತಿಳಿಸಿರುವ ಆನ್ಲೈನ್ ವಿಧಾನವನ್ನು ಬಳಸಿಕೊಂಡು ಪರಿಶೀಲಿಸಬಹುದು. ಭಾರತ ಸರ್ಕಾರದ BIS ಕೇರ್ ಅಪ್ಲಿಕೇಶನ್ನ ಮೂಲಕ ಗ್ಯಾಸ್ ಪೈಪ್ನ ಎಕ್ಸ್ಪೈರಿ ಡೇಟನ್ನು ಪರಿಶೀಲಿಸಬಹುದು. BIS ಕೇರ್ ಅಪ್ಲಿಕೇಶನ್ ಅನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಭಿವೃದ್ಧಿಪಡಿಸಿದೆ. ಈ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು. ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಮೊದಲಿಗೆ BIS ಕೇರ್ ಆ್ಯಪ್ ತೆರೆಯಿರಿ. ಅದರಲ್ಲಿ ವೆರಿಫೈ ಲೈಸೆನ್ಸ್ ವಿವರಗಳ ಆಯ್ಕೆಯನ್ನು ಟ್ಯಾಪ್ ಮಾಡಿ. ಈಗ ಪೈಪ್ನಲ್ಲಿ ಬರೆದ CMRL ಕೋಡನ್ನು ನಮೂದಿಸಿ. ಕೋಡ್ ನಮೂದಿಸಿದ ನಂತರ ಗೋ ಬಟನ್ ಕ್ಲಿಕ್ ಮಾಡಿ. ನಂತರ ನೀವು ಗ್ಯಾಸ್ ಪೈಪ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ನೋಡ್ತೀರಿ. ಇದರಲ್ಲಿ ಮಾನ್ಯತೆ ಇರುವವರೆಗೆ ಅಂದರೆ ಮುಕ್ತಾಯ ದಿನಾಂಕವನ್ನು ಸಹ ಬರೆಯಲಾಗುತ್ತೆ. ಪೈಪ್ ವಾಯ್ದೆ ಅವಧಿ ಮುಗಿದಿದ್ರೆ ತಕ್ಷಣ ಹೊಸ ಪೈಪನ್ನು ಖರೀದಿಸಬೇಕು ಮತ್ತು ಪ್ರಮಾಣೀಕೃತ ಪೈಪ್ ಅಥವಾ ಗ್ಯಾಸ್ ಏಜೆನ್ಸಿ ಸಂಸ್ಥೆಯಲ್ಲಿ ಸೂಚಿಸುವ ಪೈಪನ್ನೇ ಬಳಸಬೇಕು. ಸ್ಥಳೀಯವಾಗಿ ಸಿಗುವ ಕಡಿಮೆ ಬೆಲೆಯ ಪೈಪನ್ನು ಬಳಸಿ ಅಪಾಯವನ್ನು ತಂದುಕೊಳ್ಳಬೇಡಿ.